हंचिनाळ येथे विविध मागण्यांसाठी उपोषण लेखी आश्वासनानंतर उपोषण मागे. निप्पाणी तालुक्यातील आडे ग्रुप ग्रामपंचायत कार्यक्षेत्रामध्ये येणाऱ्या के एस हंचिनाळ गावातील लोकांनी गावामध्ये असणाऱ्या मूलभूत सोयी सुविधा गटर लाईट पाणी रस्ता व इतर सुविधा शासनाचे हक्क आणि अधिकार मिळत नसल्यामुळे लोकशाहीच्या मार्गाने आमरण उपोषण चालू केले होते. याविषयी संबंधित अधिकाऱ्यांना माहिती लागताच रस्ता संबंधी असणारे IKPWD अधिकारी असिस्टंट इंजिनियर विरूपक्ष भांडारकर, गटर पाणी संबंधित ग्रामविकास अधिकारी सौ पद्मश्री जाधव तसेच लाईट संबंधी इस्कॉमचे अक्षय चौगला यांनी उपोषण स्थळी उपोषणकर्त्यांची भेट घेऊन मागणीनुसार असणारी कामे लवकरात लवकर पूर्ण करू असे लेखी आश्वासने दिली. तसेच माजी आमदार काकासाहेब पाटील, माजी जिल्हा पंचायत उपाध्यक्ष पंकज पाटील यांनी उपोषणकर्त्यांची व्यथा ऐकून तात्काळ ज्या त्या अधिकाऱ्यांना सूचना दिल्या. उपोषण संबंधी सर्व मागण्या लेखी आश्वासनानंतर मान्य झाल्यामुळे उपोषणकर्त्यांनी काकासाहेब पाटील व पंकज पाटील यांच्या हस्ते फळांचा ज्यूस घेऊन उपोषण थांबवले. प्रसंगी निप्पाणी ग्रामीण पोलीस स्टेशनचे PSI नायकवडी, SA तेलिगी, TR मुजावर, RB तळवार यांनी कडेकोट बंदोबस्त ठेवला होता. यावेळी उपोषणकर्ते तायगोंडा पाटील, अनिल कुरणे, काकासो पंचम, दिनकर कोंडेकर, दयानंद पाटील, विजय नलवडे, अप्पासो चौगुले, विजय कुरणे, आनंदा चौगुले, दादासो नलवडे, सीताराम कोंडेकर, शिवानंद पाटील, सागर पंचम, राजाराम कोंडेकर, संतोष संगपाळ, दादासो चौगुले, शिवाजी गायकवाड, पार्थ गुरव, अक्षय राजमाने, साजन घस्ते, सम्राट ग्रुपचे सदस्य तसेच ग्रामस्थ उपस्थित होते. हंचिनाळहून अनिल नवाळे. माझ्या सर तायगोंडा पाटील, ना हंचिनाळ ग्रामस्थ येते. इले भाळ सारदिंद बहु इथं उराग भाळ प्रॉब्लेम येते. ನೀರಿನ ಪ್ರಾಬ್ಲಮ್ ಐತಿ, ಗಟಾರದ ಪ್ರಾಬ್ಲಮ್ ಐತಿ. ಪಂಚಾಯತ್ ಇಲೆಕ್ಷನ್ ಆಗತ್ ಮೇಲೆ ಪಂಚಾಯತ್ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಸಭಾ ತಗೊಳ್ಳಿಲ್ಲ. ಮತ್ತು ರೋಡ್ದು ಪ್ರಾಬ್ಲಮ್ ಐತಿ. ಪ್ರತಿ ಮನುಷ್ಯಾಗೆ ಎಷ್ಟು ತೊಂದರೆ ಆಗ್ತೈತಿ. ಯಾ ಹಂಚನಾಳದಾಗ ಹುಟ್ಟು ಯಾರ್ಯಾರು ಮಂದಿ ಹುಟ್ಟು ಆಗೈತಿ ಎಲ್ಲರಿಗೆ ಗೊತ್ತೈತಿ. ಇಷ್ಟು ತ್ರಾಸ್ ಯಾರಿಗೆ ಯಾರ ಊರಿಗೆ ಆಗೋದಿಲ್ಲ, ಇಷ್ಟು ನಮ್ಮ ಊರವ್ರ ಮಂದಿಗೆ ತ್ರಾಸ ಆಗ್ತಾಯಿದೆ. ಅದರ ಬಗ್ಗೆ ನಾವು ಎಲ್ಲ ಆಫೀಸರ್ಗಳ ಕಡೆ ಚರ್ಚೆ ಮಾಡಿದ್ದೀವಿ, ನಮ್ಮ ಮನವಿ ಕೊಟ್ಟಿದ್ದೀವಿ, ಬಾಯಿಲೆ ಹೇಳಿದ್ದೀವಿ. ಯಾರು ಕೇಳೋಕ್ಕೆ ತಯಾರಿಲ್ಲ, ಬರೇ ಆಶ್ವಾಸನೆ ಕೊಡ್ತಾರೆ. ಮತ್ತು ಯಾವುದು ಕೆಲಸ ಸರಿ ಮಾಡಲಿಲ್ಲ. ಇದೇ ಇಲೆಕ್ಟ್ರಿಕ್ ಕೆಲಸ ಆಗಲಿ, ನೀರಿನ ಕೆಲಸ ಆಗಲಿ, ರೋಡಿನ ಕೆಲಸ ಆಗಲಿ, ಯಾವ ಕೆಲಸ ಬಗ್ಗೆ ಮಂದಿಗೆ ಸಹಕಾರ ಕೊಡೋಕ್ಕೆ ತಯಾರಿಲ್ಲ. ನಾನು ಆ ಇದ ಮ್ಯಾಲ ನಾವು ಕ್ರಮ ತಗೊಳ್ಳೋಕೆ ಸಲುವಾಗಿ, ನಮ್ಮ ಕೆಲಸ ಆಗೋ ಸಲುವಾಗಿ ನಾವು ಹೋರಾಟ ಮಾಡ್ತಾಯಿದೆ. ಮತ್ತು ಪೂರ್ತಿ ಕೆಲಸ ಆಗೋ ತನಕ ನಮ್ಮ ಹೋರಾಟ ಬಂದ್ ಮಾಡೋದಿಲ್ಲ. ಯಾಕಂದ್ರೆ ಸರ್ಕೆ ನಮ್ಗೆ ಆಶ್ವಾಸನೆ ಕೊಟ್ಟಾರೆ, ಕೊಟ್ಟೆ ಹೇಳ್ಯಾರ. ನಾವು ಅದರ ಇನ್ವಾಲ್ವ್ ಆಗಿ ಸಹಕಾರ ಮಾಡಿದ್ದೀವಿ. ಮತ್ತು ನಮ್ಮ ಯಾರು ನಮ್ಗೆ ಸಹಕಾರ ಮಾಡಲಿಲ್ಲ, ಬರೇ ನಮ್ಮ ಊರ ಕಡೆ ಶಾಸಕೀಯ ದುಡ್ಡು ತಿಂಗಳ ದುಡ್ಡು ತಗೋತಾರೆ. ಅಂಥದ್ದು ಯಾರ್ದು ಆಫೀಸರ್ ಇಲ್ಲೇ ಬರೋದಿಲ್ಲ, ಬರೇ ಒಂದು ತಲಾಟಿ ಮತ್ತು ಪೊಲೀಸರು. ಇಷ್ಟು ಎರಡು ಡಿಪಾರ್ಟ್ಮೆಂಟ್ ಮಂದಿ ನಮ್ಮ ಊರ ಕಡೆ ಬರ್ತಾರೆ. ಬಾಕಿ ಯಾರು ಗ್ರಾಮ ಪಂಚಾಯತ್ PDO ಬರೋದಿಲ್ಲ, ತಹಸೀಲ್ದಾರ್ ಬರೋದಿಲ್ಲ, PWD ಇಂಜಿನಿಯರ್ ಬರೋದಿಲ್ಲ, ಯಾರು ಮಂದಿ ಈ ಕಡೆ ಬರೋದಿಲ್ಲ. ಮತ್ತು ಇತರ ಸಲುವಾಗಿ ನಾವು ಭಾಳ ತ್ರಾಸ ಆಗ್ತಾಯಿದೆ. ಅನ್ನ ನಾವು ಹೋರಾಟ ಮಾಡೋಕ್ಕೆ ಚಾಲು ಮಾಡಿದ್ದೀವಿ. ಇದು ನಿಮ್ಮ ಪತ್ರಕಾರ ನಮ್ಮ ಹೋರಾಟಗೆ ವಿಸಿಟ್ ಕೊಟ್ಟಿದ್ದೀವಿ, ನಮ್ಮ ಮಾತು ಎರಡು ಮಾತು ಕೇಳಿದ್ದೀವಿ. ಅದರ ಬಗ್ಗೆ ನಾವು ಉಪೋಷಣ ಕಾರ್ಯಕರ್ತ ವತಿಯಿಂದ, ನಮ್ಮ ಊರು ವತಿಯಿಂದ ನಿಮ್ಮ ಪತ್ರಕಾರ ಮತ್ತು ಛಾಯಾಚಿತ್ರಗಾರರಿಗೆ ಅಭಿನಂದನೆ ಮಾಡ್ತೀವಿ. ಮತ್ತು ನಮ್ಮ ಎರಡು ಮಾತು ಮುಗಿಸ್ತೀವಿ. ಮನವಿ ಇದಕ್ಕಿಂತ ಮುಂಚಿತೆ ಎಲ್ಲೆಲ್ಲಿ ಕೊಟ್ಟಿದ್ದೀರ? ಎಲ್ಲ ಡಿಪಾರ್ಟ್ಮೆಂಟ್ ಟಾಪ್ ಟು ಬಾಟಮ್ ಪಂಚಾಯತ್ದಿಂದ DC ತನಕ ಎಲ್ಲರ ಕಡೆ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಮನವಿ ಕೊಟ್ಟಿದ್ದೀರ ಅಂದ್ರೆ ಮ್ಯಾಲ್ ಪಂಕ ಹಚ್ತಾರೆ, ನಾವು ಕೆಳಗೆ ಕಾಗದ ಇಡ್ತೀವಿ, ಅದು ಗಾಳಿಲೇ ಬೇರೆ ಕಡೆ ಹೋಗ್ತೈತಿ.